ಪ್ರೀತಿಯ ವಿದ್ಯಾರ್ಥಿಗಳೇ, ತೃತೀಯ ಭಾಷೆ ಕನ್ನಡದಲ್ಲಿ ಮಿತ್ರ ಅಂತಕ್ಕಂತಹ ಪದ್ಯಭಾಗವನ್ನು ಎಂ ಅಕಬರ ಅಲಿಯವರು ಈ ಪದ್ಯವನ್ನು ರಚಿಸಿದ್ದಾರೆ. ಪ್ರಸ್ತುತ ಪದ್ಯಭಾಗದಲ್ಲಿ ಭೂಮಿಗೆ ಬೆಳಕನ್ನು ನೀಡತಕ್ಕಂತಹ ಸೂರ್ಯ ಸಕಲ ಜೀವರಾಶಿಗೆ ಚೇತನವನ್ನು ನೀಡ್ತಕ್ಕಂತಹ ಸೂರ್ಯನ ವ್ಯಕ್ತಿತ್ವವನ್ನು, ಸೂರ್ಯನ ಗುಣವನ್ನು ಈ ಪದ್ಯಭಾಗದಲ್ಲಿ ಅತ್ಯಂತ ಅರ್ಥಪೂರ್ಣವಾದ ರೀತಿಯಲ್ಲಿ ಆ ಸೂರ್ಯನ ಒಂದು ಗುಣ ಲಕ್ಷಣಗಳನ್ನು ಈ ಕವಿತೆಯಲ್ಲಿ ವರ್ಣಿಸಲಾಗಿದೆ. ಈ ಆಕಾಶದಲ್ಲಿ ಮೂಡಿ ಬರ್ತಕ್ಕಂತಹ ಸೂರ್ಯ ಒಂದು ದಿನವೂ ಸಹ ತನ್ನ ಕರ್ತವ್ಯಕ್ಕೆ ಗೈರಾಗದೆ ಆ ಕಾರ್ಯವನ್ನು ಮಾಡುವ ಮುಖಾಂತರವಾಗಿ ಇಡೀ ಜಗತ್ತಿನ ಸಕಲ ಜೀವರಾಶಿಗಳಿಗೆ, ಮನುಷ್ಯರಿಗೆ ಚೈತನ್ಯವನ್ನು ನೀಡತಕ್ಕಂತಹ ಒಂದು ಶಕ್ತಿ ಇಂತಹ ಸೂರ್ಯನ ಗುಣವಿಶೇಷತೆಯನ್ನು ಈ ಮಿತ್ರ ಅಂತಕ್ಕಂತಹ ಪದ್ಯಭಾಗದಲ್ಲಿ ಕವಿ ಎಂ ಅಕಬರ ಅಲಿಯವರು ಅರ್ಥಪೂರ್ಣವಾದ ರೀತಿಯಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮಕ್ಕಳೇ, ಪ್ರಾರಂಭದಲ್ಲಿ ಎಂ ಅಕಬರ ಅಲಿಯವರ ಪರಿಚಯವನ್ನು ನಾವು ಮಾಡಿಕೊಂಡು ಆನಂತರದಲ್ಲಿ ಈ ಪದ್ಯವನ್ನು ಅರ್ಥ ಮಾಡ್ಕೋತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಕೃತಿಕಾರರ ಪರಿಚಯ. 1925 ಹುಟ್ಟಿದ ಎಂ ಅಕಬರ ಅಲಿ ಬೆಳಗಾವಿ ಜಿಲ್ಲೆಯ ಉಳ್ಳಾಗಡ್ಡಿ ಖಾನಾಪುರದವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಇವರು ನವಚೇತನ, ಸುಮನ ಸೌರಭ, ಗಂಧಕೇಶ್ವರ, ತಮಸಾ ನದಿಯ ಎಡಬಲದಿ, ಅಕಬರ ಅಲಿ ಚುಟುಕುಗಳು, ಕಸಿ ಗುಲಾಬಿಯ ಕಥನ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಬಹುಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಈ ಕವನವನ್ನು ತಮಸಾ ನದಿಯ ಎಡಬಲದಿ ಸಂಕಲನದಿಂದ ಆರಿಸಲಾಗಿದೆ. 2016 ಶ್ರೀಯುತರು ನಿಧನರಾದರು. ಈ ಪದ್ಯಭಾಗವನ್ನು ಬರೆದಿರ್ತಕ್ಕಂತಹ ಒಬ್ಬ ಮುಸ್ಲಿಂ ಕವಿ ಎಂ ಅಕಬರ ಅಲಿಯವರು ಜಗತ್ತಿಗೆ ಬೆಳಕನ್ನು ನೀಡತಕ್ಕಂತಹ ಸೂರ್ಯನ ಒಂದು ಗುಣವಿಶೇಷತೆಯನ್ನು ಈ ಮಿತ್ರ ಅಂತಕ್ಕಂತಹ ಪದ್ಯಭಾಗದಲ್ಲಿ ಮಾಡಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮಕ್ಕಳೇ, ಪ್ರಾರಂಭದಲ್ಲಿ ಪ್ರವೇಶ. ಸೂರ್ಯ ಒಂದು ದೊಡ್ಡ ನಕ್ಷತ್ರ, ಭೂಮಿಗೆ ಬೆಳಕು ಶಕ್ತಿ ಕೊಡುವ ಗೆಳೆಯ, ಇರುಳನ್ನು ಕಳೆದು ಬೆಳಕನ್ನು ತರುವ ಇವನು ಮನುಷ್ಯರಿಗಷ್ಟೇ ಅಲ್ಲ ಸಕಲ ಜೀವರಾಶಿಗಳಿಗೂ ಚೇತನ ನೀಡುವನು, ಎಲ್ಲರ ಬಾಳಿನಲ್ಲೂ ಬೆಳಕು ಚೆಲ್ಲುವನು. ಇಂತಹ ಸೂರ್ಯನ ಶಕ್ತಿ ಸಾಮರ್ಥ್ಯದ ಚಿತ್ರಣ ಈ ಕವಿತೆಯಲ್ಲಿದೆ. ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯನ ಒಂದು ಮಹತ್ವವನ್ನು, ಸೂರ್ಯನ ಒಂದು ಗುಣ ವಿಶೇಷತೆಯನ್ನು ಈ ಮಿತ್ರ ಅಂತಕ್ಕಂತಹ ಪದ್ಯಭಾಗದಲ್ಲಿ ಕವಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಈ ಕವಿತೆಯನ್ನು ನಾನು ನನ್ನ ಧ್ವನಿಯಲ್ಲಿ ಅದನ್ನು ವಾಚಿಸುವ ಕಾರ್ಯವನ್ನು ನಾನು ಮಾಡ್ತೀನಿ. ಮಕ್ಕಳೇ, ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಊಬನವೆಲ್ಲವನ್ನಳನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವನಲ್ಲಿ ನಲಿಸಿ. ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಊಬನವೆಲ್ಲವನ್ನಳನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವನಲ್ಲಿ ನಲಿಸಿ. ಜೀವನವೆಲ್ಲವನಲ್ಲಿ ನಲಿಸಿ ರನ್ನಡ ಕನ್ನಡಿ ಬದುಕಿಗೆ ಹಿಡಿಯುತ ಮಮತೆಯ ದೃಷ್ಟಿಯ ಬೀರುತಿಹ ಬಾಳನ್ನು ಬೆಳಗಿಸಿ ಕೊಳೆತಿಳಿಯಾಗಿಸಿ ಸಮತೆಯ ಸೃಷ್ಟಿಯ ತೋರುತಿಹ ಸಮತೆಯ ಸೃಷ್ಟಿಯ ತೋರುತಿಹ. ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಊಬನವೆಲ್ಲವನ್ನಳನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವನಲ್ಲಿ ನಲಿಸಿ
ಜೀವನವೆಲ್ಲವನಲಿ ನಲಿಸಿ ಬಾಳಿನ ಮಂಜನು ಗೋಳಿನ ಮಂಜನು ಕಳೆಯಲಿಕೆ ಎಂದೇ ಬಂದಿಹನು ಹೊಗೆಯನ್ನು ಚದುರಿಸಿ ನಗೆಯನ್ನು ಕುದುರಿಸಿ ಬಗೆಯನ್ನು ಬೆಳೆಸುತ್ತ ನಿಂದಿಹನು ಬಗೆಯನ್ನು ಬೆಳೆಸುತ್ತ ನಿಂದಿಹನು ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಹೂವನವೆಲ್ಲವನ್ನಳಿಸಿ ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವನ್ನಳಿಸಿ ಜೀವನವೆಲ್ಲವನಲಿ ನಲಿಸಿ ಜೀವನವೆಲ್ಲವನಲಿ ನಲಿಸಿ ಪ್ರೀತಿಯ ಮಕ್ಕಳೇ, ಅರ್ಥಪೂರ್ಣವಾದ ಈ ಕವಿತೆಯ ಒಳಗಡೆ ಸೂರ್ಯನನ್ನ ಗೆಳೆಯ ಎಂಬ ಸಂಬೋಧನೆಯ ಶೀರ್ಷಿಕೆಯ ಈ ಪದ್ಯಭಾಗದಲ್ಲಿ ಆ ಸೂರ್ಯನ ಒಂದು ಅಗಾಧತೆಯನ್ನ, ಸೂರ್ಯನ ಆ ಒಂದು ಪ್ರಖರತೆಯನ್ನ, ಸೂರ್ಯನ ಗುಣವಿಶೇಷತೆಯನ್ನ ಓದುಗರಿಗೆ ಕಟ್ಟಿಕೊಡುವ ಪ್ರಯತ್ನ ಈ ಕವಿತೆಯಲ್ಲಿ ಕವಿ ಮಾಡಿದ್ದಾರೆ. ಕವಿತೆಯ ಪ್ರಾರಂಭದಲ್ಲಿ ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಹೂಬನವೆಲ್ಲವ ನಳನಳಿಸಿ. ನೋಡಿ, ಇರುಳು ಅಂದ್ರೆ ರಾತ್ರಿ ಮಕ್ಕಳೇ, ರಾತ್ರಿ ಕಳೆದು ಬೆಳಗಾಗತಕ್ಕಂತಹ ಸಂಕೇತವಾಗಿ ಆಕಾಶದಲ್ಲಿ ಸೂರ್ಯನ ಆಗಮನ ಆಗ್ತದೆ. ಇರುಳನ್ನು ಚದುರಿಸಿ ಅಂದ್ರೆ ಇರುಳನ್ನು ಕಳೆದು, ಚದುರಿಸಿ ಅಂದ್ರೆ ಕಳೆದು, ಹಗಲನ್ನು ಕುದುರಿಸಿ ಹಗಲು ಮೂಡುವುದರ ಸಂಕೇತ ಅಥವಾ ಹಗಲು ಮೂಡಿ ಬಂದಿದ್ದರ ಸಂಕೇತ ಸೂರ್ಯೋದಯ, ಸೂರ್ಯನ ಆಗಮನ. ಇರುಳನ್ನು ಚದುರಿಸಿ ಹಗಲನ್ನು ಕುದುರಿಸಿ ಹೂಬನ ಎಲ್ಲವ ನಳನಳಿಸಿ, ಹೂಬನ ಹೂವಿನಿಂದ ಕೂಡಿರ್ತಕ್ಕಂತಹ ಹೂದೋಟ. ನೋಡಿ, ಬನ ಅಂದ್ರೆ ತೋಟ, ಹೂವಿನಿಂದ ಕೂಡಿರ್ತಕ್ಕಂತಹ ತೋಟ ಸೂರ್ಯನ ಆಗಮನದ ಹಿನ್ನೆಲೆಯಲ್ಲಿ ಏನಾಗ್ತದೆ, ಅದು ಅರಳುತ್ತದೆ, ನಳನಳಿಸುತ್ತದೆ, ಕಂಗೊಳಿಸುತ್ತದೆ. ಬಂದನು ಮಿತ್ರ ಪಾವನ ಪಾತ್ರ ಜೀವನವೆಲ್ಲವನಲ್ಲಿ ನೆಲೆಸಿ, ಆಕಾಶದಲ್ಲಿ ಮೂಡಿ ಬಂದಿರತಕ್ಕಂತಹ ಸೂರ್ಯ ಇಲ್ಲಿ ಕವಿ ಅವನನ್ನ ಮಿತ್ರ ಎಂದು ಕರೆದಿದ್ದಾರೆ. ಬಂದನು ಮಿತ್ರ ಪಾವನ ಪಾತ್ರ, ಪಾವನ ಪವಿತ್ರ. ನೋಡಿ, ಸೂರ್ಯ ಅತ್ಯಂತ ಪ್ರಕಾಶಮಾನತೆಯಿಂದ ಇಡೀ ಜಗತ್ತನ್ನ ಕಂಗೊಳಿಸುವಂತೆ ಮಾಡುವವನು. ನೋಡಿ, ಕತ್ತಲನ್ನ ಕಳೆದು ಬೆಳಕನ್ನ ತರತಕ್ಕಂತಹ ಶಕ್ತಿಯುಳ್ಳವನು, ಅವನನ್ನ ಪವಿತ್ರ ಎಂದು ಕರೆದಿದ್ದಾರೆ. ಪವಿತ್ರ ಅಂದ್ರೆ ಪರಿಶುದ್ಧವಾದ. ನೋಡಿ, ಪಾವನ ಪಾತ್ರ, ಪಾವನ ಪಾತ್ರ ಅಂದ್ರೆ ಅವನಷ್ಟು ಪರಿಶುದ್ಧರಾದವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತಹ ಪರಿಶುದ್ಧವಾದ ಸೂರ್ಯನ ಆಗಮನ ಆಗಿದೆ. ಆ ಆಗಮನ ಆಗಿರ್ತಕ್ಕಂತಹ ಸೂರ್ಯನನ್ನ ಮಿತ್ರ ಎಂದು ಕವಿ ಸಂಬೋಧಿಸಿದನೆ. ಜೀವನವೆಲ್ಲವ ನಲಿ ನಲಿಸಿ, ನಮ್ಮೆಲ್ಲರ ಜೀವನವನ್ನ ಸಂತೋಷದಿಂದ ಕೂಡಿರುವಂತೆ ಮಾಡಲಿಕ್ಕೆ, ನಲಿ ನಲಿಯುವಂತೆ ಮಾಡಲಿಕ್ಕೆ ಆಕಾಶದಲ್ಲಿ ಮೂಡಿ ಬಂದಿದ್ದಾನೆ. ಯಾರು? ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ಅನ್ನೋ ಒಂದು ವಿಚಾರವನ್ನು ಮೊದಲ ಪದ್ಯದಲ್ಲಿ ಕವಿ ನಮಗೆ ತಿಳಿಯಪಡಿಸ್ತಾರೆ. ಮತ್ತೆ ಮುಂದಿನ ಪದ್ಯದಲ್ಲಿ ಕವಿ ಆ ಸೂರ್ಯನ ವಿಚಾರವನ್ನ ಹೇಳ್ತಾನೆ. ರನ್ನದ ಕನ್ನಡಿ ಬದುಕಿಗೆ ಹಿಡಿಯುತ ಮಮತೆಯ ದೃಷ್ಟಿಯ ಬೀರುತಿಹ. ನೋಡಿ, ರನ್ನದ ಕನ್ನಡಿ, ಕನ್ನಡಿ ಅಂದ್ರೆ ದರ್ಪಣ. ಆ ಸೂರ್ಯನ ಒಂದೊಂದು ಕಿರಣಗಳು ಹೇಗೆ ಹೊಳಿತವೆ ಅಂದ್ರೆ ವಜ್ರದ ರೀತಿಯಲ್ಲಿ ಹೊಳಿತವಂತೆ. ನೋಡಿ, ರನ್ನದ ಕನ್ನಡಿ ಬದುಕಿಗೆ ಹಿಡಿಯುತ ಮಮತೆಯ ದೃಷ್ಟಿಯ ಬೀರುತಿಹ. ಆಕಾಶದಲ್ಲಿ ಮೂಡಿ ಬಂದಿರತಕ್ಕಂತಹ ಸೂರ್ಯನ ನೋಟ ನೋಡಿ, ಎಂಥವರಲ್ಲಿಯೂ ಸಹ ಪ್ರೀತಿ ಉಕ್ಕುವಂತೆ ಮಾಡಿದೆಯಂತೆ. ಮಮತೆಯ ದೃಷ್ಟಿಯ ತೋರುತಿಹ, ದೃಷ್ಟಿ ಅಂದ್ರೆ ನೋಟ. ನೋಡಿ, ಆ ಸೂರ್ಯನ ಆಗಮನ ನೋಡದಂತಹ ಸಂದರ್ಭದಲ್ಲಿ ನೋಡಿ, ಆ ಸೂರ್ಯನ ಒಂದು ಆಗಮನವನ್ನ, ಸೂರ್ಯೋದಯವನ್ನ ನಾವು ನೋಡಿದಾಗ ನಮ್ಮ ಮನಸ್ಸಿನ ಒಳಗಡೆ ಪ್ರೀತಿ ಏನಾಗ್ತದೆ, ಉಕ್ಕಿ ಬರುವ ರೀತಿಯಲ್ಲಿ ನಮಗೆ ಭಾವನೆಗಳು ಬರ್ತವೆ. ಮುಂದೆ ಹೇಳ್ತಾನೆ ಕವಿ. ಬಾಳನ್ನು ಬೆಳಗಿಸಿ ಕೊಳೆತಿಲೆಯಾಗಿಸಿ ಸಮತೆಯ ಸೃಷ್ಟಿಯ ತೋರುತಿಹ. ನೋಡಿ, ನಮ್ಮೆಲ್ಲರ ಬಾಳನ್ನು ಬೆಳಗಿಸಿ. ನೋಡಿ, ಈ ಭೂಮಿಯ ಮೇಲೆ ವಾಸಿಸತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳ, ಮನುಷ್ಯನ ಆದಿಯಾಗಿ ಎಲ್ಲರ ಬದುಕಿನಲ್ಲಿ, ಎಲ್ಲರ ಜೀವನದಲ್ಲಿ ಬೆಳಗುವ ಶಕ್ತಿಯನ್ನ, ಚೇತನವನ್ನ ಹೊಂದಿರುವವನು ಯಾರು ಅಂದ್ರೆ ಅವನು ಸೂರ್ಯ. ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂತಹ ಸೂರ್ಯ ಆಕಾಶದಲ್ಲಿ ಮೂಡಿ ಬರಬೇಕಾಗ್ತದೆ. ಇಡೀ ಜಗತ್ತನ್ನ ಚೈತನ್ಯದಾಯಕವಾಗಿ ಕಂಗೊಳಿಸುವಂತೆ ಮಾಡತಕ್ಕಂತಹ ಶಕ್ತಿ ಯಾರಿಗಿದೆ ಅಂದ್ರೆ
ಅದು ಸೂರ್ಯನಿಗಿದೆ. ಅದಕ್ಕೆ ಕವಿ ಇಲ್ಲಿ ಕವಿ ಸೂರ್ಯನ ಮಿತ್ರ ಎಂದು ಕರೆದಿದ್ದಾರೆ. ಬಾಳನ್ನು ಬೆಳಗಿಸಿ ಕೊಳೆ ತಿಳಿಯಾಗಿಸಿ, ನೋಡಿ ಕೊಳೆ, ಮನುಷ್ಯರ ಕೊಳೆಯನ್ನ ತಿಳಿಯಾಗಿಸಿ, ಮನುಷ್ಯರ ನೋಡಿ ಎಲ್ಲ ತಪ್ಪುಗಳನ್ನು ಮನ್ನಿಸಿ, ಆ ತಪ್ಪುಗಳನ್ನು ಮನ್ನಿಸಿ ಅವರನ್ನ ಕೈ ಹಿಡಿದು ಮುನ್ನಡೆಸತಕ್ಕಂತಹ ಶಕ್ತಿ ಯಾರಿದೆ ಅಂದ್ರೆ ಅದು ಸೂರ್ಯನಿಗಿದೆ. ಅದು ಆ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತಹ ರೀತಿಯಲ್ಲಿ ಆ ಸೂರ್ಯ ಏನಾಗ್ತಾನೆ ತನ್ನ ಕಾರ್ಯವನ್ನ ನೋಡಿ ಆತ ಅನೂಚಾನವಾಗಿ ಒಂದು ದಿನವೂ ಸಹ ತನ್ನ ಕರ್ತವ್ಯಕ್ಕೆ ಗೈರಾಗದೆ ಕಾರ್ಯವನ್ನು ನಿರ್ವಹಿಸ್ತಾನೆ. ಅದಕ್ಕೆ ಕವಿ ಹೇಳ್ತಾನೆ ಆ ಸೂರ್ಯನನ್ನ ಮಿತ್ರ ಎಂದು ಸಂಬೋಧಿಸ್ತಾನೆ. ನಮ್ಮೆಲ್ಲರ ಜೀವನವನ್ನು ನಡಗಳಿಸುವ ರೀತಿಯಲ್ಲಿ ಶಕ್ತಿ ನಲ್ಲಿ ತುಂಬಿರುವಾಗ ನಿನಗಿಂತಲೂ ಅಗಾಧವಾದವರು, ಅಗಾಧ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಅದಕ್ಕೋಸ್ಕರವಾಗಿ ಬಾಳನ್ನು ಬೆಳಗಿಸಿ ಕೊಳೆ ತಿಳಿಯಾಗಿಸಿ ಸಮತೆಯ ಸೃಷ್ಟಿಯ ತೋರುತಿಹ. ನೋಡಿ, ಸಮತೆ ಸಮಾನತೆ, ಇಡೀ ಸೃಷ್ಟಿ, ಈ ಸೃಷ್ಟಿಯಲ್ಲಿ ವಾಸಿಸ್ತಕ್ಕಂಥ, ಈ ನಿಸರ್ಗದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಆಲ್ ಆರ್ ಈಕ್ವಲ್ ಅನ್ನೋ ಹಾಗೆ ಪ್ರತಿಯೊಬ್ಬರೂ ನೋಡಿ ಸಮಾನರು. ಸರ್ವೇ ಜನ ಸುಖಿನ ಭವಂತು, ಸರ್ವೇ ಸಂತು ನಿರಾಮಯ ಅನ್ನೋ ಹಾಗೆ ಈ ಭೂಮಂಡಲದಲ್ಲಿ ವಾಸಿಸ್ತಕ್ಕಂಥ ಮನುಷ್ಯರಾದಿಯಾಗಿ ಸಕಲ ಜೀವರಾಶಿಗಳ ಆದಿಯಾಗಿ ಒಳಿತನ್ನ ಉಂಟು ಮಾಡುವ ರೀತಿಯಲ್ಲಿ, ಅವರ ಕ್ಷೇಮವನ್ನು ಉಂಟು ಮಾಡುವ ರೀತಿಯಲ್ಲಿ ಕಾರ್ಯವನ್ನ ಮಾಡ್ತಕ್ಕಂಥವನು, ಹಾರೈಸತಕ್ಕಂಥವನು ಇಡೀ ಜಗತ್ತಿಗೆ ಬೆಳಕು ಕೊಡತಕ್ಕಂತಹ ಸೂರ್ಯ. ಅದಕ್ಕೆ ಕವಿ ಹೇಳ್ತಾನೆ ಸಮತೆಯ ಸೃಷ್ಟಿಯ ತೋರುತಿಹ, ತನ್ನ ಉದಯದಲ್ಲಿಯೇ ನೋಡಿ ತನ್ನ ಪೊಂಗಿರಣದಲ್ಲಿಯೇ ಇಡೀ ಜಗತ್ತನ್ನ ಸಮಾನ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನೋಡುವ, ಆ ಕಾರ್ಯವನ್ನ ಮಾಡುವ, ಇಡೀ ಜಗತ್ತನ್ನ ಬೆಳಗುವ ಶಕ್ತಿಯುಳ್ಳವರು ಯಾರಾದರೂ ಈ ಜಗತ್ತಿನಲ್ಲಿ ಇದ್ದಾರೆ ಅಂದ್ರೆ ಆತ ಸೂರ್ಯ ಒಬ್ಬನೇ ಹೊರತು ಬೇರಾರೂ ಅಲ್ಲ ಅನ್ನೋ ಒಂದು ವಿಚಾರವನ್ನ ಮಾರ್ಮುಖವಾಗಿ ಕವಿ ಈ ಮಾತುಗಳಲ್ಲಿ ಹೇಳ್ತಾನೆ. ಮಕ್ಕಳೇ, ಇನ್ನ ಕೊನೆಯ ಪದ್ಯ ಭಾಗದಲ್ಲಿ ಆ ಸೂರ್ಯನ ಗುಣ ವಿಶೇಷತೆಯನ್ನ ಕುರಿತು ಎಂ ಅಕಬರ ಅಲಿಯವರು ಹೇಳ್ತಾರೆ. ಏನ್ ಹೇಳ್ತಾರೆ? ಬಾಳಿನ ನಂಜನು ಗೋಳಿನ ಮಂಜನು ಕಳೆಯಲಿಕೆ ಎಂದೇ ಬಂದಿಹನು. ಬಾಳು ಅಂದ್ರೆ ಬದುಕು ಅಂತ ಅರ್ಥ, ಜೀವನ. ಬಾಳಿನ ನಂಜನು, ನಾವು ಜೀವನದಲ್ಲಿ ನೋಡಿ ಮಾಡ್ತಾ ಇರ್ತಕ್ಕಂತಹ ತಪ್ಪುಗಳನ್ನ, ನಾವು ಮಾಡ್ತಾ ಇರ್ತಕ್ಕಂತಹ ಕೇಡುಗಳನ್ನು, ನಂಜು ಅಂದ್ರೆ ಈ ವಿಷ, ನಮ್ಮ ಜೀವನದಲ್ಲಿ ನಾವು ನಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಹಲವು ತಪ್ಪುಗಳನ್ನ ನಾವು ಮಾಡಿರ್ತೀವಿ. ಅಂತಹ ತಪ್ಪುಗಳನ್ನ ಅರಿವು ಮಾಡಿಕೊಟ್ಟು ನಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ಕೊಳೆಯನ್ನ ನೀಗಿಸಿ, ಆ ಕೊಳೆಯನ್ನ ಇಲ್ಲವಾಗಿಸಿ ನಮಗೆ ಜೀವನಕ್ಕೆ ಒಂದು ಪರಿಪೂರ್ಣತೆಯನ್ನು ತಂದುಕೊಡುವವನು ಯಾರು ಅಂದ್ರೆ ಅವನು ಸೂರ್ಯ. ಅದಕ್ಕೆ ಕವಿ ಈ ಮಾತನ್ನು ಹೇಳ್ತಾನೆ. ಬಾಳಿನ ನಂಜನು ಗೋಳಿನ ಮಂಜನು, ಗೋಳು ಅಂದ್ರೆ ನೋವು. ನೋಡಿ, ಯಾವೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೇವಲ ಸಂತೋಷವೇ ಇಲ್ಲ, ಕೇವಲ ದುಃಖವೇ ಇಲ್ಲ, ಸುಖ ದುಃಖಗಳ ಸಮ್ಮಿಲನ ಈ ಜೀವನ. ನೋಡಿ, ಈ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ನೋವಿನ ವಿಚಾರವನ್ನ, ಒಂದಲ್ಲ ಒಂದು ಸಂತೋಷದ ವಿಚಾರವನ್ನ ಆತ ಅದೇ ಅರ್ತಿರ್ತಾನೆ, ತನ್ನ ಮಸ್ತಕಕ್ಕೆ ತಂದುಕೊಂಡಿರ್ತಾನೆ. ಅದಕ್ಕೋಸ್ಕರವಾಗಿ ಯಾವೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕಷ್ಟವೇ ಇಲ್ಲ, ಯಾವೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೇವಲ ಸುಖವೇ ಇಲ್ಲ. ಸುಖ ದುಃಖ ಜೀವನವೆಂಬ ನಾಣ್ಯದ ಎರಡು ಮುಖಗಳು ಅಂತ ಕರಿತೀವಿ. ನೋವು ಬಂದಂತಹ ಸಂದರ್ಭದಲ್ಲಿ ಹತಾಶರಾಗದೆ, ಸುಖ ಬಂದಂತಹ ಸಂದರ್ಭದಲ್ಲಿ ಹಿಗ್ಗದೆ ನಾವು ಮುನ್ನಡಿಬೇಕಾಗ್ತದೆ. ಸಮಚಿತ್ತ ಭಾವದಿಂದ ಸುಖ ದುಃಖಗಳನ್ನು, ನೋವು ನಲಿವುಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನ ನಾವು ಕಾಣಬೇಕಾಗ್ತದೆ. ಆ ಗೋಳಿನ ಮಂಜನು, ಮಂಜು ಅಂದ್ರೆ ಮಸುಕು. ನೋಡಿ, ಆ ಮಸುಕು ಆವರಿಸಿಕೊಂಡಂತಹ ಸಂದರ್ಭದಲ್ಲಿ ಕಣ್ಣಿಗೆ ನಾವು ಮುಂದಿನ ನೋಟವನ್ನು ಸರಿಯಾಗಿ ಸ್ಪಷ್ಟವಾಗಿ ಬೀರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ನೋಡುವ ನೋಟ ಪರಿಶುದ್ಧ ಪ್ರಕಾಶಮಾನತೆಯ ಶುದ್ಧ ನೋಟ ನಾವು ಬೀರ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಏರುಪೇರುಗಳನ್ನ, ಅಡ್ಡಿ ಆತಂಕಗಳನ್ನ, ನೋವು ನಲಿವುಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸುವ ದಿಟ್ಟ ಎದೆಗಾರಿಕೆ, ಸ್ವಾಭಿಮಾನ, ಛಲ, ಹಠ ಇವು ನಮಗೆ ಬೇಕಾಗ್ತವೆ. ಅದಕ್ಕೋಸ್ಕರವಾಗಿ ಕವಿ ಈ ಮಾತನ್ನು ಹೇಳ್ತಾನೆ. ಬಾಳಿನ ನಂಜನು ಕೋಳಿನ ಮಂಜನು ಕಳೆಯಲಿಕೆ ಎಂದೇ ಬಂದಿಹನೋ. ನೋಡಿ, ಆ ಎಲ್ಲ ನಮ್ಮ ಮನಸ್ಸಿನ ದುಃಖ ದುಮ್ಮಾನಗಳನ್ನ, ನೋವು ನಲಿವುಗಳನ್ನ ನೀಗಿಸೋದಕ್ಕೋಸ್ಕರವಾಗಿ ಆಕಾಶದಲ್ಲಿ ಮೂಡಿ ಬಂದಿರತಕ್ಕಂತಹ ಸೂರ್ಯನ ಆಗಮನ ನಮಗೆ ಬೇಕಾಗ್ತದೆ. ಕವಿ ಈ ಮಾತುಗಳಲ್ಲಿ ಹೇಳ್ತಾನೆ.
ಹೊಗೆಯನ್ನು ಚದುರಿಸಿ ನಗೆಯನ್ನು ಕುದುರಿಸಿ ಬಗೆಯನ್ನು ಬೆಳೆಸುತ್ತ ನಿಂದಿಹನೋ. ನೋಡಿ, ಹೊಗೆಯನ್ನು ಚದುರಿಸಿ, ಹೊಗೆ ಅಂದ್ರೆ ನಾವು ಜೀವನದಲ್ಲಿ ಅನುಭವಿಸತಕ್ಕಂತಹ ಕಷ್ಟಗಳು, ಆ ಎಲ್ಲ ಕಷ್ಟಗಳನ್ನು ನಿವಾರಿಸಿ, ಚದುರಿಸಿ ಅಂದ್ರೆ ನಿವಾರಿಸಿ, ನಗೆಯನ್ನು ಕುದುರಿಸಿ ನಮ್ಮ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುವಂತೆ, ನಮ್ಮ ಮುಖದಲ್ಲಿ ನಗುವನ್ನು ಮೂಡಿಸುವಂತೆ ಮಾಡುವ ಶಕ್ತಿ ಯಾರಿಗಿರ್ತದೆ? ಅದು ಸೂರ್ಯನ ಆಗಮನಕ್ಕೆ ಇರ್ತದೆ, ಸೂರ್ಯನಿಗಿರ್ತದೆ. ಕವಿ ಹೇಳ್ತಾನೆ, ಬಗೆಯನ್ನು ಬೆಳೆಸುತ್ತ ನಿಂತಿಹನು. ಬಗೆ ಬುದ್ಧಿ ಮನಸ್ಸು, ನಮ್ಮ ಬುದ್ಧಿಯನ್ನ ನಮ್ಮ ಮನಸ್ಸನ್ನ ವಿಕಸನಗೊಳಿಸತಕ್ಕಂತಹ ಶಕ್ತಿ ಚೈತನ್ಯ ಅದು ಯಾರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಎಂದರೆ ಅದು ಸೂರ್ಯನ ಆಗಮನದಲ್ಲಿ ಸೂರ್ಯನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ಸೂರ್ಯನನ್ನ ಕವಿ ಮಿತ್ರ ಎಂಬ ಸಂಬೋಧನೆಯನ್ನ ಈ ಪದ್ಯದ ಮುಖಾಂತರವಾಗಿ ಕರೆಯೋದ್ರ ಜೊತೆಗೆ ಸೂರ್ಯ ಇಡೀ ಜಗತ್ತಿನ ಸಕಲ ಜೀವರಾಶಿಗಳಿಗೆ ಮನುಷ್ಯನಾದಿಯಾಗಿ ಎಲ್ಲರಿಗೂ ಚೇತನವನ್ನ ನೀಡುವ ಒಂದು ಶಕ್ತಿ, ಪ್ರೇರಕ ಶಕ್ತಿ ಆಗಿರುವ ಕಾರಣಕ್ಕಾಗಿ ಈ ಸೂರ್ಯನ ಒಂದು ವರ್ಣನೆಯನ್ನು ಈ ಮಿತ್ರ ಅಂತಕ್ಕಂತಹ ಪದ್ಯಭಾಗದಲ್ಲಿ ಅತ್ಯಂತ ಹೃದಯಸ್ಪರ್ಶಿ ನೆಲೆಯಲ್ಲಿ ಓದುಗರಿಗೆ ಅದನ್ನು ಅರ್ಥೈಸುವ ಕೆಲಸವನ್ನು ಕವಿ ಮಾಡಿದ್ದಾನೆ. ಹಾಗಾಗಿ ಮಕ್ಕಳೇ, ಈ ಪದ್ಯಭಾಗ ಅತ್ಯಂತ ಅರ್ಥಪೂರ್ಣವಾಗಿ ಸೂರ್ಯನ ಒಂದು ಗುಣವನ್ನು, ಸೂರ್ಯನ ಒಂದು ಅಗಾಧತೆಯನ್ನು ಕಟ್ಟಿಕೊಡುವ ರೀತಿಯಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ನಾವು ನೀವೆಲ್ಲರೂ ಶ್ಲಾಘಿಸಬೇಕಾಗಿರ್ತಕ್ಕಂತಹ ಸೂರ್ಯನ ವಿಚಾರವನ್ನ ಅರ್ಥ ಮಾಡಿಕೊಂಡು ನಾವು ಸೂರ್ಯದೇವನನ್ನ ಹೇಗೆ ಆತನ ಕಾರ್ಯದ ಕ್ಷಮತೆಯ ಹಿನ್ನೆಲೆಯಲ್ಲಿ ನಾವು ಸೂರ್ಯನನ್ನ ದೇವರ ರೀತಿಯಲ್ಲಿ ಆರಾಧಿಸ್ತೀವೋ ಆ ಸೂರ್ಯ ಏನಾಗ್ತಾನೆ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕಾಶಮಾನತೆಯ ಬೆಳಕನ್ನ ಈ ಭೂಮಂಡಲಕ್ಕೆ ಕರುಣಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಗುಣ ಸ್ವಭಾವವನ್ನ, ಸೂರ್ಯನ ವ್ಯಕ್ತಿತ್ವದ ಗುಣ ಸ್ವಭಾವವನ್ನ ಈ ಪದ್ಯಭಾಗದಲ್ಲಿ ಕವಿ ಕಟ್ಟಿಕೊಡ್ತಕ್ಕಂತಹ ರೀತಿಯಲ್ಲಿ ಈ ಕವಿತೆ ಮೂಡಿ ಬಂದಿದೆ ಮಕ್ಕಳೇ. ಅದನ್ನೇ ನಮ್ಮ ಪದ್ಯಭಾಗ ಡಿ ವಿ ಗುಂಡಪ್ಪನವರು ಒಂದ್ ಕಡೆ ಹೇಳ್ತಾರೆ ತನ್ನ ಕಗ್ಗದಲ್ಲಿ, ಗುಂಪು ತಿಮ್ಮನ ಕಗ್ಗ ಪದ್ಯದಲ್ಲಿ ಒಂದ್ ಕಡೆ ಭೂಮಿ ಮತ್ತೆ ಸೂರ್ಯ ಚಂದ್ರ ನಕ್ಷತ್ರಗಳು ಹೇಗೆ ಆ ತಮ್ಮ ಕಾರ್ಯವನ್ನ ಅತ್ಯಂತ ಯಾವುದೇ ರೀತಿ ಅವಗಳಿಕೆ ತೆಗಳಿಕೆಗಳಿಗೆ ಒಳಪಡದೆ ಕಾರ್ಯವನ್ನ ಮಾಡ್ತವೆ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲವಾಗುವ ಒಂದು ತುತ್ತೂರಿ ಧ್ವನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರನದ್ದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂತಹ ಸೂರ್ಯಚಂದ್ರರು ತುಟಿ ಹೊಲ್ಕೊಂಡು ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಅವರು ಇಡೀ ಜಗತ್ತಿಗೆ ಬೆಳಕು ಕೊಡ್ತಕ್ಕಂತಹ ನಾವೇ ಗ್ರೇಟು, ನಾವೇ ಶ್ರೇಷ್ಠರು ಅನ್ನೋ ಒಂದು ಭಾವನೆಯನ್ನ ಅವರು ಎಲ್ಲಿಯೂ ಸಹ ತೋರದೆ ಕಾರ್ಯವನ್ನ ಮಾಡ್ತಾರೆ. ಆದರೆ ನಾವು ಮನುಷ್ಯರು ಇವತ್ತು ನಾಳೆನೋ ಬಿದ್ದೋಗ್ತಕ್ಕಂತಹ ಮೂಳೆ ಮಾಂಸದ ತಡಿಕೆ ಈ ಮನುಷ್ಯನ ದೇಹ, ಇದು ನಾನು ಮಾಡಿದ್ದು, ಇದು ನನ್ನದು ನೋಡಿ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತೀವಿ, ಅಹಂಕಾರದಿಂದ ಬೀಗ್ತೀವಿ. ಅದಕ್ಕೋಸ್ಕರವಾಗಿ ಒಂದ್ ಕಡೆ ಮತ್ತೊಬ್ಬರು ಶರಣರು ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ, ಬೆಳೆ ನೋಡಿ ಬಾಳೆ ನೋಡಿ ಬೆಳೆದ ಬಾಳೆ ಬಾಗುತ್ತದೆ, ಬೆಳೆದ ಬಾಳೆ ಬಾಗುತ್ತದೆ, ಹಾಗೆ ತೆನೆ ಒಡೆದ ಭತ್ತ ಬಾಗುತ್ತದೆ, ಆದರೆ ಮನುಷ್ಯ ಬಾಗುವುದಿಲ್ಲ, ಬೀಗುತ್ತಾನೆ ನೋಡ, ಬೀಗುತ್ತಾನೆ ನೋಡ ಅಂತ ಒಂದು ಮಾತನ್ನು ಹೇಳ್ತಾರೆ ಮಕ್ಕಳೇ. ನೋಡಿ, ಮನುಷ್ಯ ಬೆಳೆದಂತೆ ಬೆಳೆದಂತೆ, ಅವನೆಷ್ಟು ಎತ್ತರಕ್ಕೆ ಬೆಳೆದಂತೆ ಬೆಳೆದಂತೆ ಮನುಷ್ಯನ ಒಂದು ಗುಣ ಸ್ವಭಾವದಲ್ಲಿ ಬಾಗುವ ಗುಣ ಸ್ವಭಾವ ಕಾಣಬೇಕೇ ಹೊರತು ಬೀಗುವ ಅಹಂಕಾರದಿಂದ ವರ್ತಿಸುವ ಗುಣ ಸ್ವಭಾವವನ್ನು ಹೊಂದಿದ್ದೇ ಆದರೆ ಅದು ಮನುಷ್ಯನಿಗೆ ಬೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಮನುಷ್ಯನಿಗೆ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಬಾಗಿ ನಡೆದಾಗ ನಾವು ಇನ್ನೊಬ್ಬರಿಗೆ ಏನಾಗ್ತೀವಿ, ಮೌಲ್ಯವನ್ನು ಇನ್ನೊಬ್ಬರಿಗೆ ನಮ್ಮ ಮಾದರಿ ವ್ಯಕ್ತಿತ್ವವನ್ನು ಪರಿಚಯಿಸಲಿಕ್ಕೆ ಹೊಂದಲಿಕ್ಕೆ ಪ್ರೇರಣೆಯನ್ನು ನೀಡಿದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಆಲೋಚನೆಗಳು ಹೇಗಿರಬೇಕು ಅಂದರೆ ನಮ್ಮ ಬದುಕಿನ ರೀತಿ ನೀತಿಗಳು ಮತ್ತೊಬ್ಬರಿಗೆ ಪ್ರೇರಣಾದಾಯಕ ಶಕ್ತಿಯಾಗಿ ಕಂಗೊಳಿಸುವ ರೀತಿಯಲ್ಲಿ ನಮ್ಮ ಬದುಕು ಕೂಡಿದ್ದಾಗ ಮಾತ್ರ ನಮ್ಮ ಬದುಕಿಗೆ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಮಾರ್ಮಿಕ ಸಂದೇಶವನ್ನು
ಮಾರ್ಮಿಕತೆಯ ನುಡಿಯನ್ನು ಈ ಮಿತ್ರ ಎಂಬ ಪದ್ಯಭಾಗದಲ್ಲಿ ಕವಿ ನಮ್ಮ ಎಂ ಅಕ್ಬರ ಅಲಿಯವರು ಅತ್ಯಂತ ಅರ್ಥಪೂರ್ಣವಾದ ಸರಳವಾದ ಭಾಷೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ಇದನ್ನು ಈ ತರಗತಿಯಲ್ಲಿ ನಾನು ನಿಮಗೆ ಪರಿಚಯಿಸುವ ಕಾರ್ಯವನ್ನು ಮಾಡಿದ್ದೀನಿ. ಇದನ್ನು ಮತ್ತೆ ಮತ್ತೆ ನೀವು ಮೆಲುಕು ಹಾಕ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ, ಇದರ ಅರ್ಥ ವಿಸ್ತಾರತೆಯನ್ನು ಅರಿಯಿರಿ ಅಂತ ಹೇಳಿ ಈ ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರವನ್ನು ನಿಮ್ಮ ತರಗತಿಯಲ್ಲಿ ಬಂದು ನಾನು ಅದನ್ನು ಹಂಚುವ ಕಾರ್ಯವನ್ನು ನಾನು ಮಾಡ್ತೀನಿ. ಆಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು.